ನಮಸ್ಕಾರ, ಮುಖ್ಯಾಂಶಗಳು. ಬಿಜೆಪಿ ಪರಿವರ್ತನಾ ಯಾತ್ರೆಗೆ ರಾಜ್ಯದೆಲ್ಲೆಡೆ ಉತ್ತಮ ಸ್ಪಂದನೆ. ವಿಧಾನಸಭಾ ಚುನಾವಣೆಯಲ್ಲಿ 150 ಸ್ಥಾನ ಗೆಲ್ಲುವ ಮೂಲಕ ಪಕ್ಷ ಮತ್ತೆ ಅಧಿಕಾರಕ್ಕೆ, ಅನಂತಕುಮಾರ್ ವಿಶ್ವಾಸ. ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ರಾಜ್ಯಾದ್ಯಂತ ಆನ್ಲೈನ್ ಪಡಿತರ ವಿತರಣೆ ವ್ಯವಸ್ಥೆ ಜಾರಿಯಲ್ಲಿ, ಸೋರಿಕೆ ತಡೆಗಟ್ಟಲು ಕ್ರಮ, ಯುಟಿ ಖಾದರ್. ಗುಜರಾತ್ ವಿಧಾನಸಭಾ ಚುನಾವಣೆ ಎರಡನೇ ಹಂತಕ್ಕೆ ವಿವಿಧ ಪಕ್ಷಗಳಿಂದ ತೀವ್ರಗೊಂಡ ಪ್ರಚಾರ. ವಾರ್ತೆಗಳ ವಿವರ. ನವಕರ್ನಾಟಕದ ನಿರ್ಮಾಣಕ್ಕಾಗಿ ಬಿಜೆಪಿ ಹಮ್ಮಿಕೊಂಡಿರುವ ಪರಿವರ್ತನಾ ಯಾತ್ರೆಯ ಮುಂದುವರೆದ ಭಾಗವಾಗಿ ಬೆಂಗಳೂರಿನಲ್ಲಿಂದು ಬೃಹತ್ ಸಮಾವೇಶ ಏರ್ಪಾಡಾಗಿತ್ತು. ಕೇಂದ್ರ ಸಂಸದೀಯ ವ್ಯವಹಾರಗಳು, ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ರಾಜ್ಯದಲ್ಲಿ ಪಕ್ಷದ ಉಸ್ತುವಾರಿ ಮುರಳೀಧರ ರಾವ್, ಸಂಸದರಾದ ಪಿವಿ ಮೋಹನ್, ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವಾರು ಶಾಸಕರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ಅನಂತಕುಮಾರ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ಯಡಿಯೂರಪ್ಪ ಈಗಾಗಲೇ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು, ಮೂರನೇ ಬಾರಿಗೆ ಮುಖ್ಯಮಂತ್ರಿಯಾಗುವುದು ಖಚಿತ. ದೇಶದಲ್ಲಾಗುತ್ತಿರುವ ಪರಿವರ್ತನೆ ರಾಜ್ಯದಲ್ಲೂ ಆಗಬೇಕಾಗಿದೆ. ಪರಿವರ್ತನೆಗಾಗಿ ರಾಜ್ಯದೆಲ್ಲೆಡೆ ನಡೆಯುತ್ತಿರುವ ಬಿಜೆಪಿ ಯಾತ್ರೆಗೆ ಜನರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿದೆ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರದ ಪೈಕಿ 25 ಸ್ಥಾನಗಳಲ್ಲಿ ಗೆಲ್ಲುವ ವಿಶ್ವಾಸವಿದ್ದು, ಉಳಿದೆಡೆ 125 ಸ್ಥಾನಗಳಲ್ಲಿ ಪಕ್ಷ ಜಯ ಸಾಧಿಸಲಿದ್ದು, ಆ ಮೂಲಕ 150 ಕ್ಷೇತ್ರಗಳು ಬಿಜೆಪಿ ತೆಕ್ಕೆಗೆ ಬರಲಿವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ರಾಜ್ಯದ ಸಮಗ್ರ ಅಭಿವೃದ್ಧಿ ಕನಸು ತಮ್ಮದಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇವಲ ಪತ್ರಿಕೆಗಳಿಗೆ ಜಾಹೀರಾತು ನೀಡುವ ಮೂಲಕ ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ಕಳೆದ 4.5 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಇಂತಹ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಎಂದು ಜನತೆಗೆ ಅನಂತಕುಮಾರ್ ಮನವಿ ಮಾಡಿದರು. ಬಾಹುಗಳಿಂದ ಬಂಡವಾಳ ತಂಡ ಗೆದ್ದುಕೊಂಡ್ರೆ 150 ಸೀಟನ್ನು ಹೊಂದಿರುವಂತಹ ಒಂದು ಬಿಜೆಪಿ ಆಡಳಿತವನ್ನು ಕರ್ನಾಟಕದಲ್ಲಿ ಕಟ್ಟೋಣ ಅನ್ನುವಂತ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ಯಡಿಯೂರಪ್ಪ ಕಾಂಗ್ರೆಸ್ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಿದಾಗ ಮಾತ್ರ ರಾಜ್ಯಕ್ಕೆ ಅಚ್ಚೆ ದಿನ ಬರಲಿದೆ. ಹಿಮಾಚಲ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಹಿಡಿಯಲಿದ್ದು, ಅದಾದ ನಂತರ ರಾಜ್ಯದಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರ ಅಪೇಕ್ಷೆಯಂತೆ 150 ಹೆಚ್ಚು ಸ್ಥಾನ ಗಳಿಸಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದರು. ವಿವಿಧ ಆರೋಪಗಳನ್ನು ಎದುರಿಸುತ್ತಿರುವ ಸಚಿವರನ್ನು ರಕ್ಷಿಸುವ ಕೆಲಸ ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ. ಎಸಿಬಿ ಮತ್ತು ಸಿಒಡಿಗಳನ್ನು ದುರುಪಯೋಗ ಮಾಡಿಕೊಂಡು ಕ್ಲೀನ್ ಚೀಟ್ ಪಡೆಯುವ ಕೆಲಸ ನಡೆಯುತ್ತಿದೆ. ನಮ್ಮ ಸರ್ಕಾರ ಬಂದ ಕೂಡಲೇ ಇಂತಹ ಪ್ರಕರಣಗಳನ್ನು ಮರು ತನಿಖೆ ಮಾಡಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಯಡಿಯೂರಪ್ಪ ಹೇಳಿದರು. ಹಿಮಾಚಲ ಗುಜರಾತ್ನಲ್ಲಿ 130 ಹೆಚ್ಚು ಸೀಟಿನ ಗೆದ್ದು ನಾವು ಗೆಲ್ತೇವೆ. ಅದಾದ್ಮೇಲೆ ಕರ್ನಾಟಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಪೇಕ್ಷೆಯಂತೆ, ಅಮಿತ್ ಶಾ ಜಿ ಅಪೇಕ್ಷೆಯಂತೆ 150 ಹೆಚ್ಚು ಕ್ಷೇತ್ರ ಗೆದ್ದು ಸಿದ್ದರಾಮಯ್ಯವರೇ ಬಿಜೆಪಿ ಏನಂತ ನಾನು ತಿಳಿಸ್ತೇನೆ. ತುಮಕೂರು ಜಿಲ್ಲೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಉದ್ಘಾಟನೆ ಹಾಗೂ ಶಿಲಾನ್ಯಾಸ ನೆರವೇರಿಸಿದರು. ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಟಿಬಿ ಜಯಚಂದ್ರ, ಸಂಸದ ಮುದ್ದಹನುಮೇಗೌಡ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು.
ಒಂದು ಅಶಕ್ತರಿಗೆ ಅವರ ಕಟ್ಟ ಚಂದ್ರಪ್ಪ ಅವರು ಲೋಕಸಭಾ ಸದಸ್ಯರು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನಾವ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಕಾಂಗ್ರೆಸ್ನ ಹಿರಿಯ ಮುಖಂಡರು, ಕಸಬಾ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರ 115ನೇ ಜನ್ಮ ದಿನಾಚರಣೆ ಅಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿರುವ ನಿಜಲಿಂಗಪ್ಪ ಪ್ರತಿಮೆ ಮುಂಭಾಗದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರದ ಮಾಜಿ ಸಚಿವ ಎಂವಿ ರಾಜಶೇಖರನ್, ಬಾಟಾಳ್ ನಾಗರಾಜ್, ಬಿಬಿಎಂಪಿ ಮೇಯರ್ ಸಂಪತ್ ರಾಜ್ ಉಪಸ್ಥಿತರಿದ್ದರು. ಯೂತ್ ಫಾರ್ ಸೇವಾ ಸಂಸ್ಥೆ ವಾರ್ಷಿಕ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ವಿತರಣಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಖಾತೆ ರಾಜ್ಯ ಸಚಿವ ಅನಂತಕುಮಾರ್ ಹೆಗಡೆ, ರಾಜ್ಯದಲ್ಲಿ ಭವಿಷ್ಯದ ದೃಷ್ಟಿಯಿಂದ ಯುವಜನರಿಗೆ ಕೌಶಲ್ಯ ತರಬೇತಿಯನ್ನು ನೀಡುವ ಮೂಲಕ ಉದ್ಯಮದಲ್ಲಿ ಹೊಸತನ್ನು ಸೃಷ್ಟಿಸಬೇಕಿದೆ, ಇದೊಂದು ಸವಾಲಿನ ಕೆಲಸವಾಗಿದೆ ಎಂದರು. ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿಯನ್ನು ತಲುಪಬೇಕಾದರೆ ತಮ್ಮ ಉದ್ದೇಶಗಳು ಕೂಡ ಸ್ಪಷ್ಟವಾಗಿರಬೇಕು, ಸಮಾಜಕ್ಕೆ ದಾರಿದೀಪವಾಗುವ ಗುರಿಯನ್ನು ಹೊಂದಿರಬೇಕು ಎಂದು ಹೇಳಿದರು. ಸಂಬಂಧಪಟ್ಟಂತೆ ಇರಬಹುದು, ಏನಾದರೂ ಒಂದು ಫಸ್ಟ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ದೇಶದಲ್ಲಿ ಇಲ್ಲದೇ ಇರತಕ್ಕಂಥದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಯಾರೋ ಹೋದ ದಾರಿಯಲ್ಲಿ ನಾನು ಹೋಗ್ತೀನಿ ಅಂತಂದ್ರೆ ಅದು ನನ್ನ ಸಾಧನೆ ಅಲ್ಲೇ ಅಲ್ಲ. ಯಾರು ಹೋಗದ ದಾರಿಯಲ್ಲಿ ನಾನು ಹೆಜ್ಜೆ ಇಡ್ತೀನ, ಅದು ಸಾಧನೆ. ಈ ದೃಷ್ಟಿಯಿಂದ ಹೊಸ ಸಾಧನೆ ಅಂತ ಸಮುದಾಯವನ್ನ ಸ್ವಾಗತ ಮಾಡ್ತಾ ಎಳೆಯ ಬದುಕಿಗೆ ಹೊಸ ಭವ್ಯ ಭವಿಷ್ಯದ ನಿಟ್ಟಿನಲ್ಲಿ ಹಾರೈಕೆಯನ್ನ ಶುಭ ಕಾಮನೆಗಳನ್ನ ಸಲ್ಲಿಸ್ತಾ ನಿರಂತರ ಸಾತತ್ಯ ಸಾಧನೆ ಅದಕ್ಕೆ ಬೇಕು, ಪ್ರಯತ್ನ ಬೇಕು, ಪರಿಶ್ರಮ ಬೇಕು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ರಾವ್, ಭಾರತ ಪ್ರಸ್ತುತವಾಗಿ ಚಲನಶೀಲ ಮತ್ತು ಬಲಶಾಲಿಯಾಗಿದ್ದು ಇಲ್ಲಿ ಉದ್ಯೋಗ ಅರಸುವುದಕ್ಕಿಂತ ಉದ್ಯೋಗ ಒದಗಿಸುವ ವಾತಾವರಣ ನಿರ್ಮಾಣವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. Householder, professional and citizen as an integral part of society. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಗೆ ಬ್ಯಾಂಕುಗಳು ಹೆಚ್ಚಿನ ಒತ್ತು ನೀಡಬೇಕು ಎಂದು ಕೇಂದ್ರ ಸಾಂಖ್ಯಿಕ ಮತ್ತು ಯೋಜನಾ ಅನುಷ್ಠಾನ ಸಚಿವ ಡಿವಿ ಸದಾನಂದಗೌಡ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ರಾಷ್ಟೀಕೃತ ಬ್ಯಾಂಕುಗಳಲ್ಲಿ ಲಂಚ ಪಡೆಯುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಬ್ಯಾಂಕ್ ಅಧಿಕಾರಿಗಳು ಜನರ ಸೇವೆಯನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ಉದ್ಯೋಗ ಮೇಳಗಳು ಯುವಜನರಲ್ಲಿ ಉದ್ಯೋಗದ ಭರವಸೆ ನೀಡಲಿವೆ ಎಂದು ಸಚಿವರು ಹೇಳಿರುವುದಾಗಿ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಯುಟಿ ಖಾದರ್ ಕೋಲಾರದಲ್ಲಿಂದು ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಪಡಿತರ ವಿತರಣೆಯಲ್ಲಿನ ಪ್ರಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ರಾಜ್ಯದಲ್ಲಿ ಎಲ್ಲ ಬಡವರಿಗೆ ಆನ್ಲೈನ್ ಮೂಲಕ ಪಡಿತರ ವಿತರಿಸುವ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೇವೆ. ಇದರಿಂದ ಸೋರಿಕೆ ಮತ್ತು ಅವ್ಯವಹಾರವನ್ನು ತಡೆಗಟ್ಟಬಹುದಾಗಿದ್ದು ಸರ್ಕಾರಕ್ಕೂ ಲಾಭವಾಗಲಿದೆ ಎಂದು ಹೇಳಿದರು. ಸರ್ಕಾರದ ವತಿಯಿಂದ ದಾಸೋಹ ಕಾರ್ಯಕ್ರಮದಡಿ ನಿರ್ಗತಿಕರು, ವಿಶೇಷ ಚೇತನರು, ವೃದ್ಧರನ್ನು ಪೋಷಿಸುತ್ತಿರುವ ಸಂಘ ಸಂಸ್ಥೆಗಳಿಗೆ ಪ್ರತಿ ತಿಂಗಳಿಗೆ 15 ಕೆಜಿ ಆಹಾರ ಧಾನ್ಯ ಒದಗಿಸಲಾಗುತ್ತಿದೆ ಎಂದರು. ಕೋಲಾರ ಜಿಲ್ಲೆಯಲ್ಲಿ 21,000 ಹೊಸ ಪಡಿತರ ಕಾರ್ಡ್ಗಳು ವಿತರಣೆಯಾಗಿದ್ದು ಇನ್ನುಳಿದ 14,000 ಕಾರ್ಡ್ಗಳನ್ನು ಮೂರನೇ ಹಂತದಲ್ಲಿ ವಿತರಿಸಲಾಗುವುದು. ನಕಲಿ ಕಾರ್ಡ್ಗಳ ಬಗ್ಗೆ ಮಾಹಿತಿ ನೀಡಿದವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯದ ಜನತೆ ಜೈಲಿಗೆ ಹೋದವನ್ನು ಮರೀತಾರೆ, ಅನ್ನ, ಶಿಕ್ಷಣ, ಬಟ್ಟೆ ಇದನ್ನು ಕೊಟ್ಟವರು ಮರೆಯುವುದಿಲ್ಲ. ಕೆಲವೊಂದು ಕಡೆ ಅದಕ್ಕೆ ನಾವು ಇವತ್ತು ನಮ್ಮ ಬಹುಮಾನ ಸ್ಕೀಮನ್ನು ಕೂಡ ತಂದಿದ್ದೇವೆ. ಎಲ್ಲಿ ಯಾರಾದರೂ ಶ್ರೀಮಂತರು ಈ ಕಾರ್ಡ್ ಪಡ್ಕೊಂಡಿದ್ದರೆ ನಮಗೆ ಮಾಹಿತಿ ಕೊಟ್ಟರೆ ಅವರಿಗೆ 400 ರೂಪಾಯಿ ಒಂದು ಕಾರ್ಡ್ನ ಮೇಲೆ ಹೋಗಿ 400 ರೂಪಾಯಿ ಅವರಿಗೆ ಕೊಡ್ತೇವೆ. ಸೊ ಯಾರಿಗೇನು ಕೆಲಸ ಇಲ್ಲ ಅವ್ರು ಇದೇ ಮಾಡಿದ್ರೆ ಸಾಕು, ತಿಂಗಳಿಗೆ 10 ಹಿಡಿದು ಕೊಟ್ಟರೆ 4,000 ರೂಪಾಯಿ ಆಯ್ತಲ್ಲ, 5 ಆ ವ್ಯವಸ್ಥೆ ಕೂಡ ತರ್ತೇವೆ. ಈಗ
ಅದು ಕೂಡ ಆಧುನಿಕ ತಂತ್ರಜ್ಞ ತರ್ತೇವೆ. ಯಾರು ಮಾಹಿತಿ ಕೊಟ್ಟರೆ ಅವನು ಯಾರು ಕೊಟ್ಟರೆ ಗೊತ್ತಾಗೋದಿಲ್ಲ, ಆದ್ರೆ ಅವನ ಅಕೌಂಟ್ ಹೋಗಿ ದುಡ್ಡು ಬೀಳ್ತದೆ. ಇದೇ 14ರಂದು ನಡೆಯಲಿರುವ ಗುಜರಾತ್ ವಿಧಾನಸಭೆಯ ಎರಡನೇ ಹಂತದ ಚುನಾವಣೆಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರಿಂದ ಮತದಾರರನ್ನು ಮನವೊಲಿಸುವ ಪ್ರಚಾರದ ಭರಾಟೆ ತೀವ್ರಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಪಾಲಂಪುರ್, ಸನದ್ ಹಾಗೂ ಕಲೋಲಾಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ಕುರಿತು ಅಸಭ್ಯ ಭಾಷೆ ಬಳಸುತ್ತಿರುವ ಕಾಂಗ್ರೆಸ್ ಹಾಗೂ ಆ ಪಕ್ಷದ ನಾಯಕರ ವರ್ತನೆಗೆ ನರೇಂದ್ರ ಮೋದಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ವಿವರಿಸಿದ ಅವರು, ಪಕ್ಷದ ಅಭಿವೃದ್ಧಿಯೇ ಪಕ್ಷದ ಕಾರ್ಯಸೂಚಿ ಎಂದು ಘೋಷಿಸಿದರು. ಪಾಕಿಸ್ತಾನ ಹೈಕಮಿಷನರ್ ಸಾಥೆ ಆ ಪ್ರಕಾರ ಗುಪ್ತ ಮೀಟಿಂಗ್ ಕರವಾನು ಕಾರಣ ಶು ಪಾಕಿಸ್ತಾನ ಸೇನಾ ಬಡಾ ರಹೇಲ ಎಮಣೆ ನಿವೇದನ ಕರ್ಯೂ ಕೆ ಗುಜರಾತ್ ની ચૂંટણીઓ ચાલે છે અહેમદભાઈ પટેલ ને મુખ્યમંત્રી બનાવવાનો મારો ટેકો છે ભાઈ પાકિસ્તાન માં અહેમદ પટેલ ને મુખ્યમંત્રી બનાવવાની વાતો થાય પાકિસ્તાન ના હાઈ કમિશનર જોડે કોંગ્રેસ પાર્ટીએ સત્તામાં ટકી રહેવા માટે જેટલા વર્ષ રાજ કર્યું એટલા વર્ષ ભાઈને ભાઈ વચ્ચે લડાવો, જાતિને જાતિ વચ્ચે લડાવી, એક સંપ્રદાયને બીજા સંપ્રદાય જોડે લડાવો, આજ એમના કારનામા રહ્યા છે. કોંગ્રેસ ઉપાધ્યક્ષ રાહુલ ગાંધી ಖೇಡಾ ಜಿಲ್ಲೆಯಲ್ಲಿಂದು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಿ, ತಮ್ಮ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ 10 ದಿನದೊಳಗೆ ರೈತರ ಸಾಲ ಮನ್ನಾ ಹಾಗೂ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಘೋಷಿಸಲು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಕಾಂಗ್ರೆಸ್ ಪಾರ್ಟಿ ಸಹಿ ದಾಮ್ ದೇನೆ ವಾಲಿ ಹೇ. ಜಗತ್ತಿನೆಲ್ಲೆಡೆ ಇಂದು ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರತಿ ವರ್ಷ ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸುವ ನಿರ್ಣಯವನ್ನು 1948ರಲ್ಲಿ ವಿಶ್ವಸಂಸ್ಥೆಯ ಮಹಾಧಿವೇಶನ ಕೈಗೊಂಡಿತ್ತು. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಂಗೀಕಾರವಾದ 70ನೇ ವರ್ಷಾಚರಣೆಯ ಅಂಗವಾಗಿ ಈ ವರ್ಷವಿಡೀ ಪ್ರಚಾರಾಂದೋಲನ ನಡೆಸುವ ಗುರಿ ಹೊಂದಲಾಗಿದೆ. ವಿಶ್ವಸಂಸ್ಥೆಯ ಮುಖ್ಯಸ್ಥರು ತಮ್ಮ ಸಂದೇಶದಲ್ಲಿ ಮಾನವ ಹಕ್ಕುಗಳ ಕುರಿತು ಅಸಹನೆಯನ್ನು ಇಂದು ಕಾಣುತ್ತಿದ್ದೇವೆ, ಈ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ನಾವೆಲ್ಲ ಧ್ವನಿ ಎತ್ತಬೇಕಿದೆ ಎಂದು ಕರೆ ನೀಡಿದ್ದಾರೆ. ಹ್ಯೂಮನ್ ರೈಟ್ಸ್ ಆರ್ ದ ಫೌಂಡೇಶನ್ ಆಫ್ ಪೀಸ್ಫುಲ್ ಸೊಸೈಟೀಸ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ದಿ ಯೂನಿವರ್ಸಲ್ ಡೆಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಎಸ್ಟಾಬ್ಲಿಷಸ್ ದಿ ಈಕ್ವಾಲಿಟಿ ಅಂಡ್ ಡಿಗ್ನಿಟಿ ಆಫ್ ಎವ್ರಿ ಪರ್ಸನ್. It makes governments responsible for ensuring that people can enjoy their inalienable rights and freedoms. Today we see disturbing hostility towards human rights in all regions. Let us stand against those negative forces. The Universal Declaration of Human Rights is the most translated document in the world. Let us together make sure the words are translated into action. Let us stand up and speak out for human rights. ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ನಿಡುಮಾಮಿಡಿ ಮಠದ ಆವರಣದಲ್ಲಿಂದು ಏರ್ಪಡಿಸಿದ್ದ ಸಮಾರಂಭದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಅವರಿಗೆ ಮಾನವತಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್, ದೊರೆಸ್ವಾಮಿ ಅವರು ತಮ್ಮ ಜೀವನದುದ್ದಕ್ಕೂ ಹೋರಾಟದ ಬದುಕನ್ನೇ ರೂಢಿಸಿಕೊಂಡಿದ್ದಾರೆ. ಸಮಾಜದ ಯಾವುದೇ ಮೂಲೆಯಲ್ಲಿ ಜನಪರ ಹೋರಾಟ ನಡೆದರೂ ಅದರಲ್ಲಿ ಭಾಗವಹಿಸುತ್ತಾರೆ ಎಂದು ಶ್ಲಾಘಿಸಿದರು. ಮಾನವತಾ ಹಕ್ಕುಗಳ ಕುರಿತ ಭಿತ್ತಿಪತ್ರ ಬಿಡುಗಡೆ ಮಾಡಿದ ನಿಡುಮಾಮಿಡಿ ಮಠದ ವೀರಭದ್ರ ಚೆನ್ನಮ್ಮನ ಸ್ವಾಮೀಜಿ, ಬಡವರಿಗಾಗುವ ಅನ್ಯಾಯದ ವಿರುದ್ಧ ದನಿ ಎತ್ತುವ ಪ್ರವೃತ್ತಿಯನ್ನು ಶತಾಯುಷಿಗಳಾದ ದೊರೆಸ್ವಾಮಿ ಅವರು ಬೆಳೆಸಿಕೊಂಡಿದ್ದಾರೆ. ಸ್ವರಾಜ್ಯಕ್ಕಾಗಿ ಹೋರಾಟ ನಡೆಸಿದ ಅವರು ಈಗ ಸುರಾಜ್ಯಕ್ಕಾಗಿ ಹೋರಾಟ ಮುಂದುವರೆಸಿದ್ದಾರೆ ಎಂದರು. ತಲೆಮಾರುಗಳ ಕಾಲ ಎಚ್ ಎಸ್ ದೊರೆಸ್ವಾಮಿ ಅವರ ಬದುಕು, ಅವರ ಬರಹ, ಅವರ ನುಡಿ, ಅವರ ಬಾಳದಂತ ರೀತಿ ಸ್ಫೂರ್ತಿಯಾಗಿ
ಮೊದಲನೇ ಹೆಸರು ಎಚ್ ಎಸ್ ದೊರೆಸ್ವಾಮಿಯವರು, ಆಮೇಲೆ ಜಿ ಎನ್ ನಾಗರಾಜ್ ಅವರು ಇತ್ತು, ಆಮೇಲೆ ಪ್ರಸನ್ನ ಅವರು ಮೂರನೇ ಹೆಸರಿತ್ತು. ದೊರೆಸ್ವಾಮಿಯವರು ಹಿರಿಯರು, ಶತಾಯುಷಿಗಳು ಆಗಿರ್ತಕ್ಕಂಥವರು, ಬಹಳ ಮುಖ್ಯ ಅಂತ ಹೇಳಿದ್ರೆ ಅವರು ಈಗ ನೂರನೇ ವರ್ಷದಲ್ಲಿದ್ದರೂ ಕೂಡ ಎಲ್ಲ ಜನಪರ ಚಳುವಳಿಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲೇ ಬಡವರ ಪರವಾಗಿ ಬಡವರಿಗೆ ಅನ್ಯಾಯ ಆದರೆ ಅವರು ಅದರಲ್ಲಿ ಪಾಲ್ಗೊಂಡು ನ್ಯಾಯ ದೊರಕಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅನೇಕ ಮುಖಗಳಲ್ಲಿ ಅವರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಸ್ವರಾಜ್ಯಕ್ಕಾಗಿ ಹೋರಾಟ ಏನು ನಡೆಯಿತು, ಆ ಸ್ವರಾಜ್ಯಕ್ಕಾಗಿ ಅಂದು ಅವರು ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸುರಾಜ್ಯಕ್ಕಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದು ಬಹಳ ಮುಖ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ಸ್ವಾತಂತ್ರ್ಯ ಹೋರಾಟಗಾರ ಕವಿ ಸುಬ್ರಹ್ಮಣ್ಯ ಭಾರತಿ ಅವರ ಕವಿತೆಗಳ ಚಲನಶೀಲತೆ ಹಾಗೂ ರಾಷ್ಟೀಯ ದೃಷ್ಟಿಕೋನವನ್ನು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಕೊಂಡಾಡಿದ್ದಾರೆ. ಚೆನ್ನೈನಲ್ಲಿಂದು ಮಹಾಕವಿ ಸುಬ್ರಹ್ಮಣ್ಯ ಭಾರತಿ ಜನ್ಮ ದಿನೋತ್ಸವ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅವರು, ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆದರೂ ಸುಬ್ರಹ್ಮಣ್ಯ ಭಾರತಿ ಅವರಿಗೆ ನೀಡಬೇಕಾದ ಮಹತ್ವ ನೀಡಲಾಗಿಲ್ಲ ಎಂದು ಅಚ್ಚರಿ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಿಬಿಐ ಮಾಜಿ ನಿರ್ದೇಶಕ ಡಾಕ್ಟರ್ ಕಾರ್ತಿಕೇಯನ್ ಅವರಿಗೆ ಭಾರತಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವಿ ವುಡ್ ಬಿ ಕ್ರಿಯೇಟಿಂಗ್ ಇನ್ ಇಂಡಿಯಾ ದಟ್ ವಿಜನರೀಸ್ ಲೈಕ್ ಭಾರತಿ ಡ್ರೀಮ್ಡ್ ಆಫ್ ಇಟ್. ದಟ್ ಇಸ್ ದ ರಿಯಲ್ ಟ್ರಿಬ್ಯೂಟ್ ವಿ ಕ್ಯಾನ್ ಪೇ ಟು ಹಿಮ್. ಭಾರತಿ ವಾಸ್ ದ ಲಿಟಲ್ ನೇಮ್ ಗಿವನ್ ಟು ದಿಸ್ ಗ್ರೇಟ್ ಲಿಮಿನರಿ, ಸೊ ವಾಸ್ ದ ಟೈಟಲ್ ಆಫ್ ಮಹಾಕವಿ ಬೋತ್ ಸಿಗ್ನಿಫೈ ಹಿಸ್ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ ಟು ದಿ ವರ್ಲ್ಡ್ ಆಫ್ ಲೆಟರ್ಸ್ ಅಂಡ್ ಥ್ರೂ ಹಿಸ್ ಪೊಯೆಟ್ರಿ ಅಂಡ್ ಹಿಸ್ ಸ್ಪೀಚಸ್. He was truly blessed by the goddess of learning. S. Swaminathan for his contribution to the agriculture sector. Vice President said that Dr. Swaminathan ಮತ್ತೊಂದು ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಹಿರಿಯ ಕೃಷಿ ವಿಜ್ಞಾನಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಎರಗ್ರಿಗ್ನರ್ ಪ್ರಶಸ್ತಿ ನೀಡಿ ಗೌರವಿಸಿದರು. Truly an iconic figure who has shown the entire world how research can reach the farms and transformed the life of farmers. ಮಧ್ಯವರ್ತಿಗಳಿಂದ ರೈತರ ಶೋಷಣೆ ತಪ್ಪಿಸಲು ದೇಶದ 40 ತಾಲೂಕುಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಲಾಗುತ್ತಿರುವ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಸಿಸ್ಟಮ್ ಇ-ನ್ಯಾಮ್ ಅನ್ನು ದೇಶದೆಲ್ಲೆಡೆ ವಿಸ್ತರಿಸಬೇಕು ಎಂದು ಉಪರಾಷ್ಟ್ರಪತಿ ಸಲಹೆ ನೀಡಿದರು. Poultry, dairy, all agro-related activities and also food processing. ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಗುರುತಿಸಿ ಬೆಳಕಿಗೆ ತರುವ ನಿಟ್ಟಿನಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆ ಬೆಂಗಳೂರಿನಲ್ಲಿಂದು ಚಿಗುರು ಎಂಬ ಹೆಸರಿನಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಹಲವಾರು ಸರ್ಕಾರಿ ಶಾಲೆಗಳ ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಸಮೂಹ ಗಾಯನ, ನೃತ್ಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳು ನಡೆಸಿಕೊಟ್ಟರು. ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ಡಿಎನ್ ಕಿರಣ್, ಇಂತಹ ಕಾರ್ಯಕ್ರಮಗಳನ್ನು ಕಳೆದ 8 ವರ್ಷಗಳಿಂದ ಹಮ್ಮಿಕೊಂಡು ಬರಲಾಗುತ್ತಿದೆ. ಈ ವರ್ಷ 15 ವಿವಿಧ ನಗರಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. 7 ಕಡೆ ಈ ಕಾರ್ಯಕ್ರಮ ನಡೀತಾ ಇದೆ. ಇದರ ಮೂಲ ಉದ್ದೇಶನೇ ನಾವು ಮಕ್ಕಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡೋದು, ಅವರ ಪ್ರತಿಭೆಯನ್ನು ಬೆಳೆಸೋದು, ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸಲಿಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಆಗಿ ಮಾಡ್ತಾ ಇದೆ.
ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ದಾವಣಗೆರೆಯಲ್ಲಿ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ವಲಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಹಮ್ಮಿಕೊಂಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಮತ್ತು ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ಮೇಳಕ್ಕೆ ಚಾಲನೆ ನೀಡಿದರು. ಎಸ್ಎಸ್ ಮಲ್ಲಿಕಾರ್ಜುನ ಕೇಂದ್ರ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಮುಂದಾಗಬೇಕು. ಗ್ರಾಮೋದ್ಯೋಗಕ್ಕೆ ರಾಜ್ಯ ಸರ್ಕಾರ ಶೇಕಡ 35% ಮಾತ್ರ ಅನುದಾನವನ್ನು ಈಗಾಗಲೇ ನೀಡುತ್ತಿದ್ದು ಅದನ್ನು ಇನ್ನಷ್ಟು ಹೆಚ್ಚಿಸುವ ಪ್ರಸ್ತಾವ ಇದೆ. ಈ ಕುರಿತಂತೆ ಸಂಬಂಧಿಸಿದ ಸಚಿವರ ಜೊತೆ ಮಾತುಕತೆ ನಡೆಸಿ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸೃಷ್ಟಿ ಮಾಡುವ ಒಂದು ಯೋಜನೆಯನ್ನ ನಾವು ಜಿ ಡಿ ಪಿ ಗ್ರೋತ್ ನೋಡ್ತಾ ಇದ್ದೀವಿ. ಜಿ ಡಿ ಪಿ ಗ್ರೋತ್ನಲ್ಲಿ ಸಾಕಷ್ಟು ಹೇಳಿ ಬೇಜಾರು ಕಂಡಿದ್ದೀವಿ. ಅದೇ ರೀತಿ ಈ ಉದ್ಯೋಗ ನಮಗೆ ಮುಖ್ಯವಾಗಿ ಪ್ರಾಡಕ್ಟ್ಸ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಯಾವ ರೀತಿ ನಾವು ಬೆಳಿತೀವಿ, ಅದನ್ನು ಯಾವ ರೀತಿ ಮಾರಾಟ ಮಾಡ್ತೀವಿ ಮತ್ತು ನಮ್ಮ ಕರೆನ್ಸಿನ ನಮ್ಮ ರೂಪಾಯಿ ಮೌಲ್ಯವನ್ನು ಡಾಲರ್ ಮೌಲ್ಯಕ್ಕೆ ತೆಗೆದುಕೊಂಡ್ರೆ ಯಾವ ರೀತಿ ನಾವು ಸ್ಟೇಬಲ್ ಆಗಿರ್ತೀವಿ ಅನ್ನೋದ್ರ ಬಗ್ಗೆ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಯವಿಭವಸ್ವಾಮಿ ಖಾದಿ ಉತ್ಪಾದನೆಯಲ್ಲಿ ತೊಡಗಿರುವ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಪ್ರೋತ್ಸಾಹಕ ನೀಡುತ್ತಿದೆ. ಅದರಂತೆ ಪ್ರತಿಯೊಬ್ಬ ನೌಕರರ ನೇಯ್ಗೆ ಮತ್ತು ನೂಲು ತೆಗೆಯುವ ಕೆಲಸಕ್ಕೆ 3 ರೂಪಾಯಿ ಸಹಾಯಧನ ಮತ್ತು ನೇಯ್ಗೆ ಮಾಡುವವರಿಗೆ 7 ರೂಪಾಯಿ ಹೆಚ್ಚುವರಿಯಾಗಿ ನೀಡುತ್ತಿದೆ ಎಂದು ಹೇಳಿದರು. ಮಹಾರಾಷ್ಟದ ನಾಗ್ಪುರ್ನಲ್ಲಿಂದು ನಡೆದ ರಣಜಿ ಟ್ರೋಫಿ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡ ಮುಂಬೈ ತಂಡವನ್ನು ಇನ್ನಿಂಗ್ಸ್ ಹಾಗೂ 20 ರನ್ಗಳಿಂದ ಪರಾಭವಗೊಳಿಸಿ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಟಾಸ್ ಗೆದ್ದ ಕರ್ನಾಟಕ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ ಆರಂಭಿಸಿದ ಮುಂಬೈ ಮೊದಲ ಇನ್ನಿಂಗ್ಸ್ನಲ್ಲಿ 173 ರನ್ ಮಾಡಿತು. ಇದಕ್ಕೆ ಉತ್ತರವಾಗಿ ಕರ್ನಾಟಕ ಮೊದಲ ಇನ್ನಿಂಗ್ಸ್ನಲ್ಲಿ 570 ರನ್ಗಳ ಭರ್ಜರಿ ಮೊತ್ತ ದಾಖಲಿಸಿತು. ಕರ್ನಾಟಕದ ಪರ ಶ್ರೇಯಸ್ ಗೋಪಾಲ್ ಅಜೇಯ 150 ರನ್ ಗಳಿಸಿ ತಂಡದ ಉತ್ತಮ ಮೊತ್ತಕ್ಕೆ ನೆರವಾದರು. ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಮುಂಬೈ 377 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಮುಂಬೈನ ಮೊದಲ ಇನ್ನಿಂಗ್ಸ್ನಲ್ಲಿ ಕರ್ನಾಟಕದ ಆರ್ ವಿನಯ್ ಕುಮಾರ್ ಹಾಗೂ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೆ ಗೌತಮ್ ತಲಾ 6 ವಿಕೆಟ್ ಕಬಳಿಸಿದರು. ವಿನಯ್ ಕುಮಾರ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಶ್ರೀಲಂಕಾ ನಡುವೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿಂದು ನಡೆದ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಪ್ರವಾಸಿ ತಂಡ ಆತಿಥೇಯರನ್ನು 7 ವಿಕೆಟ್ಗಳ ಅಂತರದಲ್ಲಿ ಪರಾಭವಗೊಳಿಸಿದೆ. ಬ್ಯಾಟಿಂಗ್ ಆರಂಭಿಸಿದ ಭಾರತ ಕೇವಲ 16 ರನ್ ಆಗುವಷ್ಟರಲ್ಲಿ 5 ವಿಕೆಟ್ ಕಳೆದುಕೊಂಡು ದುಸ್ಥಿತಿಯಲ್ಲಿತ್ತು. ಪ್ರಮುಖ ಬ್ಯಾಟ್ಸ್ಮನ್ಗಳ ವೈಫಲ್ಯ ಕಂಡ ಕಾರಣ ಅಂತಿಮವಾಗಿ 38.2 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 112 ರನ್ಗಳ ಅತ್ಯಲ್ಪ ಮೊತ್ತ ಗಳಿಸಿತು. ಭಾರತದ ಪರ 65 ರನ್ ಗಳಿಸಿದ ಮಹೇಂದ್ರ ಸಿಂಗ್ ಧೋನಿ ಮಾತ್ರ ಶ್ರೀಲಂಕಾ ದಾಳಿಯನ್ನು ಹಿಮ್ಮೆಟ್ಟಿಸಿ ನಿಂತರು. ಶ್ರೀಲಂಕಾ ಪರ ಲಕ್ಮಲ್ 4 ವಿಕೆಟ್, ಫರ್ನಾಂಡೋ 2 ವಿಕೆಟ್ ಕಬಳಿಸಿ ಭಾರತದ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿಹಾಕಿದರು. ಇದಕ್ಕೆ ಉತ್ತರವಾಗಿ ಇನ್ನಿಂಗ್ಸ್ ಆರಂಭಿಸಿದ ಶ್ರೀಲಂಕಾ 20.4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 114 ರನ್ ಗಳಿಸಿ ಗೆಲುವು ಸಾಧಿಸಿತು. ಶ್ರೀಲಂಕಾ ಪರ ಉಪುಲ್ ತರಂಗ 49, ಮ್ಯಾಥ್ಯೂಸ್ ಹಾಗೂ ಡಿಕ್ವೆಲ್ಲಾ ಕ್ರಮವಾಗಿ 25, 26 ರನ್ ಗಳಿಸಿ ತಂಡದ ಗೆಲುವಿಗೆ ಕಾರಣರಾದರು. ಶ್ರೀಲಂಕಾದ ಸುರಂಗ ಲಕ್ಮಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಈ ಜಯದೊಂದಿಗೆ ಶ್ರೀಲಂಕಾ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿದೆ. ಹಸಿರು ಉಪಕ್ರಮ ಮತ್ತು ಹಸಿರು ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸಮರ್ಥನಂ ಅಂಗವಿಕಲರ ಸಂಸ್ಥೆ ಮತ್ತು ಅಲರ್ಗನ್ ಇಂಡಿಯಾದ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಪ್ರದೇಶದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸ್ವಾತಿ ಸಿಂಗ್ ತ್ಯಾಜ್ಯ ವಿಲೇವಾರಿಯಲ್ಲಿ ಸರ್ಕಾರದೊಂದಿಗೆ ಸಂಘ ಸಂಸ್ಥೆಗಳು ಕೈಜೋಡಿಸುವ ಮೂಲಕ ಉತ್ತಮ ಪರಿಸರ ನಿರ್ಮಾಣಕ್ಕೆ ಸಹಕರಿಸಬೇಕು. ಇಡೀ ದೇಶದಲ್ಲೇ ಹೆಚ್ಚಿನ ಸಂಖ್ಯೆಯ ದಿವ್ಯಾಂಗರು ಉತ್ತರ ಪ್ರದೇಶದಲ್ಲಿದ್ದು ಅವರ ಅಭಿವೃದ್ಧಿಗಾಗಿ ಸರ್ಕಾರ ಹಲವು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯದಲ್ಲಿ ಸರ್ಕಾರದೊಂದಿಗೆ ಸಂಘ ಸಂಸ್ಥೆಗಳು ಸಹ ಕೈಜೋಡಿಸಬೇಕು ಎಂದು ಆಗ್ರಹಿಸಿದರು. ಅಲರ್ಗನ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಧರ್ ರಂಗನಾಥನ್, ಅಲರ್ಗನ್ ಇಂಡಿಯಾದ ನಿರ್ದೇಶಕ ಕೆಟಿ ರಾಜನ್, ನಟಿ ಪ್ರಿಯಾಂಕಾ ಉಪೇಂದ್ರ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು.
ಇನ್ನು ಹವಾವರ್ತಮಾನ. ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರೆದಿದೆ. ಹಾವೇರಿಯಲ್ಲಿ ಕನಿಷ್ಠ 13.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 48 ಗಂಟೆಗಳಲ್ಲಿ ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರಿನಲ್ಲಿ ಶುಭ್ರ ಆಕಾಶ, ಬೆಳಗಿನ ವೇಳೆ ಕೆಲವೆಡೆ ಮಂಜು ಕವಿದ ವಾತಾವರಣವಿರಲಿದೆ. ಗರಿಷ್ಠ 29 ಹಾಗೂ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಪರಿವರ್ತನಾ ಯಾತ್ರೆಗೆ ರಾಜ್ಯದೆಲ್ಲೆಡೆ ಉತ್ತಮ ಸ್ಪಂದನೆ. ವಿಧಾನಸಭಾ ಚುನಾವಣೆಯಲ್ಲಿ 150 ಸ್ಥಾನ ಗೆಲ್ಲುವ ಮೂಲಕ ಪಕ್ಷ ಮತ್ತೆ ಅಧಿಕಾರಕ್ಕೆ, ಅನಂತಕುಮಾರ್ ವಿಶ್ವಾಸ. ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ರಾಜ್ಯಾದ್ಯಂತ ಆನ್ಲೈನ್ ಪಡಿತರ ವಿತರಣೆ ವ್ಯವಸ್ಥೆ ಜಾರಿಯಲ್ಲಿ, ಸೋರಿಕೆ ತಡೆಗಟ್ಟಲು ಕ್ರಮ, ಯುಟಿ ಖಾದರ್. ಗುಜರಾತ್ ವಿಧಾನಸಭಾ ಚುನಾವಣೆ ಎರಡನೇ ಹಂತಕ್ಕೆ ವಿವಿಧ ಪಕ್ಷಗಳಿಂದ ತೀವ್ರಗೊಂಡ ಪ್ರಚಾರ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.